ಈಗ ಆನ್ಲೈನ್ ಜಮಾನ. ಕೊತ್ತಂಬರಿ ಸೊಪ್ಪು ತಗೊಳಕ್ ಹೋದ್ರು ಆನ್ಲೈನ್ ಟ್ರಾನ್ಸಾಕ್ಷನ್ UPI. ಆದ್ರೆ ಒಂದು ರೂಪಾಯಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋ ಬದಲು 1,000 ರೂಪಾಯಿ ಮಾಡಿದ್ರೆ ಏನ್ ಮಾಡಬೇಕು? ತಪ್ಪಾದ ಹಣ ವರ್ಗಾವಣೆ, ತಪ್ಪಾದ ನಂಬರ್ಗೆ ದುಡ್ಡು ಹಾಕಿ ಸಿಕ್ಕಾಕೊಂಡಿದ್ದೀರಾ? ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೋಣ ನ್ಯೂಸ್ ಫ್ಯಾಕ್ಟರಿಯಲ್ಲಿ. ಹಾಯ್, ಹಲೋ, ನಮಸ್ಕಾರ, ನಾನು ಜೀವನ್ ಬಡಿಗೆ. ಆಗಸ್ಟ್ ತಿಂಗಳಲ್ಲಿ 6.28 ಬಿಲಿಯನ್ ವರೆಗೂ UPI ಟ್ರಾನ್ಸಾಕ್ಷನ್ ಆಗಿದೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಹೆಚ್ಚಾಗಿರೋದ್ರಿಂದ ಕೆಲವು ಸರ್ತಿ 100 ರೂಪಾಯಿ ಬದಲು 1,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿಬಿಡ್ತಾರೆ. ತಪ್ಪಾದ ಹಣ ವರ್ಗಾವಣೆ, ತಪ್ಪಾದ ನಂಬರ್ಗೆ ದುಡ್ಡು ಹಾಕಿದ್ರೆ ಅದನ್ನ ರೀಫಂಡ್ ಹೇಗೆ ಮಾಡುವುದು ಅನ್ನೋದನ್ನ 3 ಸ್ಟೆಪ್ನಲ್ಲಿ ಸೊಲ್ಯೂಷನ್ ಕೊಡ್ತೀವಿ ನೋಡಿ. ನೀವು ಯಾವ ಆಪ್ ಅನ್ನ ಬಳಸ್ತಾ ಇದ್ದೀರೋ ಆ ಆಪ್ ನ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಹತ್ತಿರದ ಬ್ರಾಂಚ್ಗೆ ಹೋಗಿ, ಅಥವಾ ಟ್ರಾನ್ಸಾಕ್ಷನ್ ಆದ 3 ದಿನಗಳೊಳಗೆ ನಿಮ್ಮ ಮ್ಯಾನೇಜರ್ಗೆ ಜೆನ್ಯೂನ್ ರೀಸನ್ ಹೇಳಿ ಟ್ರಾನ್ಸಾಕ್ಷನ್ ಅನ್ನ ರಿಟರ್ನ್ ಮಾಡಿಕೊಳ್ಳಬಹುದು. ಅದೂ ಆಗಲಿಲ್ಲ ಅಂದ್ರೆ www.npci.org.in RBI ವೆಬ್ಸೈಟ್ಗೆ ಹೋಗಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಕೊಳ್ಳಿ. ಆದರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ, UPI ಟ್ರಾನ್ಸಾಕ್ಷನ್ ಇದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಮುಂದಿನ ಸರ್ತಿ ಹಣ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕರೆಕ್ಟ್ ಆದ ಅಮೌಂಟ್, ಕರೆಕ್ಟ್ ಆದ ನಂಬರ್ ನೋಡಿ ಟ್ರಾನ್ಸ್ಫರ್ ಮಾಡಿ. ದೇಶ ವಿದೇಶ, ಕ್ರೀಡೆ, ಮನರಂಜನೆ, ಜೀವನ ಶೈಲಿ, ಜ್ಯೋತಿಷ್ಯ, ಈ ಎಲ್ಲ ಸುದ್ದಿಗಳಿಗಾಗಿ www.asianetnewskannada.com ಲಾಗಿನ್ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.